ಪಾರ್ವತಿ ಮಾತೆ ಶಿವನ ಪತ್ನಿ. ಶಿವನಿಗಿರುವಷ್ಟೇ ಶಕ್ತಿ ಆ ಪಾರ್ವತಿಗೂ ಇದೆ. ಆ ದೇವತೆಯನ್ನ ಭಕ್ತಿಯಿಂದ ಪೂಜಿಸಿದರೆ ಭಕ್ತರ ಕೈ ಹಿಡಿದು ಮುನ್ನಡೆಸ್ತಾಳೆ. ಒಂದು ವೇಳೆ ಆಕೆಯ ಕೋಪಕ್ಕೆ ಕಾರಣರಾದರೆ ರೌದ್ರಳಾಗಿ, ಮಹಾಕಾಳಿಯಾಗಿ, ಚಂಡಿಯಾಗಿ ಎದರಿದ್ದವರ ಸಂಹಾರ ಮಾಡ್ತಾಳೆ. ನಿಜ ಹೇಳಬೇಕು ಅಂದ್ರೆ ಲೋಕದೊಡೆಯ ಪರಮೇಶ್ವರ ಕೂಡ ಪಾರ್ವತಿ ಕೋಪಕ್ಕೆ ಹೆದರಿದ್ದಂತೆ. ಅಂತಹ ಮಹಾಶಕ್ತಿವಂತೆ ಆತ್ಮಹತ್ಯೆ ಮಾಡಿಕೊಂಡು ಅಂದ್ರೆ ನೀವು ನಂಬ್ತೀರಾ? ಶಿವ ಪುರಾಣದಲ್ಲಿರುವ ಆ ವಿಚಾರವನ್ನ ಕೇಳಿದ್ರೆ ನೀವು ನಂಬಲೇಬೇಕು. ಶಕ್ತಿ ದೇವತೆ ಪಾರ್ವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಏಕೆ ಅನ್ನೋ ವಿಚಾರವನ್ನ ನಾವು ನಿಮಗೆ ಹೇಳ್ತೀವಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಎಸ್, ನೀವು ದಕ್ಷ ಮಹಾರಾಜ ಎನ್ನುವ ಹೆಸರನ್ನು ಕೇಳಿರ್ತೀರಿ. ಈ ದಕ್ಷ ಮಹಾರಾಜ ಅಪೂರ್ವ ತಪಸ್ಸು ಮಾಡಿ ಬ್ರಹ್ಮನ ಮನಸ್ಸನ್ನೇ ಗೆದ್ದವನು. ಈ ದಕ್ಷನನ್ನ ಬ್ರಹ್ಮನ ಮಾನಸ ಪುತ್ರನೆಂದೇ ಕರೆಯಲಾಗುತ್ತೆ. ಬ್ರಹ್ಮನನ್ನೇ ಒಲಿಸಿಕೊಂಡಿದ್ದ ಈ ದಕ್ಷ ಮಹಾರಾಜನಿಗೆ ಒಟ್ಟು 69 ಜನ ಹೆಣ್ಣು ಮಕ್ಕಳು. ಆ ಹೆಣ್ಣು ಮಕ್ಕಳಲ್ಲಿ ಒಬ್ಬಳು ಸತಿ, ದಕ್ಷ ರಾಜನ ಮಗಳಾಗಿದ್ದರಿಂದ ಆಕೆಯನ್ನ ದಾಕ್ಷಾಯಣಿ ಅಂತಾನೂ ಕರೆಯಲಾಗುತ್ತೆ. ಈ ಮೊದಲೇ ಹೇಳಿದ ಹಾಗೆ ದಕ್ಷ ಮಹಾರಾಜ ಬ್ರಹ್ಮನ ಆರಾಧಕ. ದಕ್ಷ ಬ್ರಹ್ಮನನ್ನು ಬಿಟ್ರೆ ಬೇರೆ ಯಾರಿಗೂ ದೇವರ ಸ್ಥಾನವನ್ನು ನೀಡಿರಲಿಲ್ಲ. ಆದರೆ ಸತಿ ಶಿವನ ಆರಾಧಕಿ. ಆಕೆ ಚಿಕ್ಕಂದಿನಿಂದಲೂ ಪರಮೇಶ್ವರನ ಆರಾಧನೆಯಲ್ಲಿಯೇ ತೊಡಗಿದ್ದವಳು. ನಿತ್ಯವೂ ಶಿವನಾಮ ಸ್ಮರಣೆಯಲ್ಲಿಯೇ ಕಾಲ ಕಳೆಯುತ್ತಿದ್ದವಳು. ಆಕೆಗೆ ಜಗದೊಡೆಯನೆಂದರೆ ಎಲ್ಲಿಲ್ಲದ ಪ್ರೀತಿ. ಹೀಗೆ ಮಹೇಶ್ವರನನ್ನ ಕುರಿತು ಜಪ ತಪಗಳನ್ನ ಮಾಡುತ್ತಾ ಕೊನೆಗೊಂದಿನ ಶಿವನ ಪ್ರೀತಿಗೆ ಪಾತ್ರಳಾಗ್ತಾಳೆ. ಆಕೆಗೆ ಶಿವನನ್ನ ವಿವಾಹವಾಗ್ಬೇಕು ಅನ್ನೋ ಬಯಕೆ. ಆದರೆ ದಾಕ್ಷಾಯಣಿ ತಂದೆ ದಕ್ಷ ಬ್ರಹ್ಮನಿಗೆ ಶಿವನನ್ನು ಕಂಡ್ರೆ ಕಿಂಚಿತ್ತೂ ಇಷ್ಟವಿರಲಿಲ್ಲ. ಯಾಕಂದರೆ ಪರಮೇಶ್ವರ ಸ್ಮಶಾನ ವಾಸಿ. ಅರಮನೆಯ ಸುಪ್ಪತ್ತಿಗೆಯಲ್ಲಿ ಬೆಳೆದ ಮಗಳನ್ನ ಮಸಣದಲ್ಲಿ ನಿವಾಸ ಹೂಡಿಕೊಂಡಿರುವವನಿಗೆ ಮದುವೆ ಮಾಡಿಕೊಡೋದಕ್ಕೆ ದಕ್ಷನಿಗೆ ಇಷ್ಟವೇ ಇರುವುದಿಲ್ಲ. ಹೀಗಾಗಿಯೇ ದಾಕ್ಷಾಯಣಿ ಶಿವನ ಆರಾಧನೆ ಮಾಡುತ್ತಿದ್ರೆ ದಕ್ಷರಾಜ ಅದನ್ನ ತಡೆಯುತ್ತಿದ್ದ. ತನ್ನ ಅರಮನೆಯಲ್ಲಿ ಯಾರಾದರೂ ಶಿವನ ಬಗ್ಗೆ ಮಾತನಾಡಿದರೆ ಅವರನ್ನ ದಂಡಿಸುತ್ತಿದ್ದ. ಹೀಗಿರುವಾಗಲೇ ಅದೊಮ್ಮೆ ದಾಕ್ಷಾಯಣಿ ತನ್ನ ತಂದೆಗೆ ವಿರುದ್ಧವಾಗಿ ಶಿವನನ್ನೇ ವಿವಾಹವಾಗ್ತಾಳೆ. ಈ ವಿಷಯವನ್ನು ಕೇಳಿ ದಕ್ಷರಾಜ ಕೆಂಡ ಮಂಡಲನಾಗಿದ್ದ. ತನ್ನ ಮಗಳು ಮಾಡಿದ ಕೆಲಸದಿಂದ ಮನನೊಂದ ದಕ್ಷರಾಜ ಶಿವನಿಗೆ ಅವಮಾನ ಮಾಡಲೇಬೇಕು ಅಂತ ಕಾಯುತ್ತಿದ್ದ. ಆಗಲೇ ಹೊಳೆದಿದ್ದು ಆತನಿಗೆ ಮಹಾಯಾಗ ಕೈಗೊಳ್ಳುವ ವಿಷಯ. ಹೀಗೆ ಮಹಾಯಾಗವೊಂದನ್ನ ಕೈಗೊಂಡಿದ್ದ ದಕ್ಷ ಬ್ರಹ್ಮ. ಆ ಯಾಗಕ್ಕೆ ಲೋಕದ ದೇವಾನು ದೇವತೆಗಳನ್ನ ಮುನಿ ವೃಂದವನ್ನೆಲ್ಲ ಆಹ್ವಾನಿಸ್ತಾನೆ. ಆದರೆ ಶಿವ ಮತ್ತು ದಾಕ್ಷಾಯಣಿಯನ್ನ ಯಜ್ಞಕ್ಕೆ ಕರೆಯುವುದೇ ಇಲ್ಲ. ಇದರಿಂದ ಗೊಂದಲಗೊಂಡ ದಾಕ್ಷಾಯಣಿ ತನ್ನ ತಂದೆಯ ಅರಮನೆಗೆ ಬಂದ್ಬಿಡ್ತಾಳೆ. ಶಿವನಿಲ್ಲದ ಈ ಯಜ್ಞೆ ಮಾಡಬೇಡಿ ಅಂತ ಪರಿಪರಿಯಾಗಿ ತನ್ನ ತಂದೆಯ ಬಳಿ ಕೇಳ್ಕೊತಾಳೆ. ಆದರೆ ದಕ್ಷ ಮಹಾರಾಜನಿಗೆ ಆ ಸಂದರ್ಭದಲ್ಲಿ ಕೋಪ ಇನ್ನಷ್ಟು ನೆತ್ತಿಗೇರಿತ್ತು. ಆ ತುಂಬಿದ ಸಭೆಯಲ್ಲೇ ಶಿವನ ಕುರಿತು ಬಾಯಿಗೆ ಬಂದಂತೆ ಮಾತನಾಡ್ತಾನೆ. ತನ್ನ ತಂದೆಯಿಂದಾಗಿದ್ದ ಶಿವ ನಿಂದನೆಯನ್ನ ಕೇಳಿ ದಾಕ್ಷಾಯಣಿ ಸಹಿಸಿಕೊಳ್ಳಲಾಗದೆ ಅಲ್ಲಿಂದ ಯಜ್ಞ ಕುಂಡಕ್ಕೆ ಹಾರಿ ಪ್ರಾಣವನ್ನೇ ಕಳೆದುಕೊಳ್ತಾಳೆ. ಇಂಟ್ರೆಸ್ಟಿಂಗ್ ಏನಂದ್ರೆ ಸತಿಯ ಸಾವಿನ ನಂತರ ಶಿವ ವಿರಾಗಿಯಾಗಿ ಅಲೆದಾಡ್ತಿದ್ದ. ಯಾರನ್ನೂ ಕಣ್ಣೆತ್ತಿಯೂ ನೋಡದೆ ತನ್ನ ಪ್ರೀತಿಯ ಪತ್ನಿಗಾಗಿ ಕಾದಿದ್ದ. ಕೊನೆಗೂ ಸತಿ ಶಿವನಿಗೋಸ್ಕರ ಪರ್ವತ ರಾಜನ ಮಗಳು ಪಾರ್ವತಿಯಾಗಿ ಜನಿಸಿ ಬಂದು ಶಿವನ ಬಾಳಲ್ಲಿ ಮತ್ತೆ ಎಂಟ್ರಿಯಾಗಿದ್ಲು. ಅದೇನೇ ಇರ್ಲಿ, ಪಾರ್ವತಿ ಶಕ್ತಿವಂತೆ. ಅದೆಷ್ಟೋ ದುಷ್ಟರ ರುಂಡವನ್ನು ಚಂಡಾಡಿದವಳು. ಸರ್ವ ಲೋಕವು ಪಾರ್ವತಿಯ ರೌದ್ರತೆಗೆ ಹೆದರುತ್ತಿತ್ತು. ಅಂತಹ ಶಕ್ತಿ ಸ್ವರೂಪಿಣಿ ತನ್ನ ಪತಿಗಾಗ್ತಿದ್ದ ಅವಮಾನವನ್ನ ತಡೆಯೋದಕ್ಕಾಗಿ ಆತ್ಮಹತ್ಯೆಯನ್ನೇ ಮಾಡಿಕೊಂಡಿತ್ತು. ಅದುವೇ ನಿಜವಾದ ಪ್ರೀತಿಗೆ, ನಿಜವಾದ ಸಂಬಂಧಕ್ಕೆ ಇರುವ ಶಕ್ತಿ ಅಲ್ವೇ? ಶಿವ ಸತಿ ಪಾರ್ವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಕಾರಣ ಏನು ಅನ್ನೋದು ತಿಳ್ಕೊಂಡ್ರಲ್ಲ. ಇದೇ ರೀತಿಯ ಇನ್ನಷ್ಟು ರೋಚಕ ವಿಚಾರವನ್ನ ತಿಳಿಯೋದಕ್ಕಾಗಿ
ಇನ್ಫೋ ಮೀಡಿಯಾ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.